ಮನೆಯಲ್ಲಿ ನನಗೆ ನಿಮಗೆ ಗೌರವ ಪ್ರೀತಿನೇ ಇಲ್ಲ ಇಲ್ಲಿ ಇರಬಾರದಿತ್ತು ನಾವು ದೊಡ್ಡ ಮನೆಯಲ್ಲಿ ಸಣ್ಣ ಬುದ್ಧಿ ಇರೋರು ತುಂಬಾ ಜನ ಇರ್ತಾರೆ ಆ ಸಣ್ಣ ಮನೆನೇ ಉತ್ತಮ ಅಲ್ಲೇ ಇರಬೇಕಿತ್ತು ನೆಮ್ಮದಿ ಇರ್ತಿತ್ತು ಕಸತರ ಮೂಲೆಯಲ್ಲಿ ಬಿದ್ದಿದ್ದೀವಿ ಅಂತ ಅನ್ಕೊಳ್ಳೋ ತಪ್ಪು ಸತ್ಯ ಹಾಗ ಅನ್ಕೊಳ್ಳದೆ ಇರೋದು ತಪ್ಪು ಸಾವಿತ್ರಿ ಈ ತರ ವಾದ ಮಾಡಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಸತ್ಯ ಒಂದು ಪ್ರಶ್ನೆ ಕೇಳ್ತೀನಿ ಮನಸಿಂದ ಉತ್ತರ ಕೊಡು ಸುಳ್ಳು ಹೇಳಬಾರದು ನನಗೆ ಗೊತ್ತು ನಾನು ಹೆಂಡತಿ ಸುಳ್ಳು ಹೇಳಲ್ಲ ಅಂತ ಏನು ಮಾವ ಸೀಮಂತ ಕ್ಯಾನ್ಸಲ್ ಮಾಡಿ ಅಂತ ಯಾಕಂದ್ರು ಅವರಿಗೆ ಯಾರು ಏನಂದ್ರು ಅವರಿಗೆ ಏನು ನೋವೈತೆ ಯಾಕೆ ಎಲ್ಲದಕ್ಕೂ ತಲೆ ಆಡ್ತೀಯಾ ಸಾವಿತ್ರಿ ಯಾಕೆ ಪ್ರಶ್ನೆ ಮಾಡಲ್ಲ ನೀನು ನಿನಗೇನು ಆಸೆನೇ ಇಲ್ವಾ ನನ್ನ ಗಂಡನ ಜೊತೆ ಹಾಗಿರಬೇಕು ಹೀಗಿರಬೇಕು ಅಂತ ಯಾರು ಏನೇ ಅಂದ್ರು ಅನ್ಸ್ಕೊಳ್ಳೋದಾ ನಿನ್ನ ಜೀವನ ನನ್ನ ಹೆಂಡತಿಗೆ ತರ ಅವಮಾನ ಆಗ್ತಿದ್ರೆ ನಾನು ಹೆಂಗ್ ಸಂತೋಷವಾಗಿರಕಾಗುತ್ತೆ ಸಾವಿತ್ರಿ ಇದಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದೆ ತಿಳ್ಕೋ ತ್ಯಾಗರಾಣಿ ಅಂತ ಹೆಸರು ತಗೊಂಡ್ಬೇಕು ಅಂತಿದ್ಯಾ ಬಾಯಿ ಬಿಡು ನಾನು ಆಗ್ಲೇ ಹೇಳಿಲ್ವಾ ನಿಮ್ಮ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ ಈ ಪ್ರಶ್ನೆ ಕೇಳಿಬಿಟ್ಟು ಬಾಯಿ ಬಿಡು ಅಂದ್ರೆ ಏನು ಹೇಳಲಿ ನಾನು ನಮ್ಮ ಜೀವನ ಒಂತರ ಫಾರಂ ಕೋಳಿ ತರ ಊಟ ಹಾಕ್ತಾರೆ ಉಸಿರಾಡ್ತಿದ್ದೀವಿ ಬಟ್ಟೆ ಕೊಟ್ಟಿದ್ದಾರೆ ಮನೆ ಐತೆ ನಮಗೂ ಫಾರಂ ಕೋಳಿಗೂ ಏನು ವ್ಯತ್ಯಾಸನೂ ಇಲ್ಲ ಸಂತೋಷ ಆದಾಗ ದುಃಖ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ರೆ ನಮ್ಮನ್ನ ಜನ ಮನುಷ್ಯರು ಅಂತಾರೆ ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದ್ರೆ ಪ್ರಾಣಿಗಳ ಲಿಸ್ಟಿಗೆ ಸೇರ್ತಾರೆ ಯಾವನಿಗೆ ಬೇಕು ಈ ಬದುಕು ಈಗ ಏನು ಮಾಡಬೇಕು ಅಂತ ಇದ್ದೀರಾ ಗಂಡ ಹೆಂಡತಿ ಇಬ್ರು ಹೋಟೆಲ್ ಹೋದಾಗ ಒಂದು ಕಾಫಿ ಆರ್ಡರ್ ಮಾಡ್ತಾರೆ ಯಾಕೆ ಹೇಳು ಇಬ್ರು ಹಂಚಿಕೊಂಡು ಕುಡಿಯಕ್ಕೆ ಆದ್ರೆ ಯಾರ್ ತಿಂಗಳು ನನಗೆ ಒಂದು ಕಾಫಿ ಆರ್ಡರ್ ಮಾಡೋ ಅವಕಾಶನೇ ಸಿಗಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಸತ್ಯ ಹೆಚ್ಚು ಅಂದ್ರೆ ಒಂದು ವಾರ ನಿನ್ನ ಸಮಸ್ಯೆನ ನಾಳೆನೇ ಬಗೆಹರಿಸಕಾಗುತ್ತಾ ಹೆಂಗೆ ಅಂತ ಯೋಚನೆ ಮಾಡ್ತಿದ್ಯಾ ನಾನು ನೀನು ಈ ಊರು ಬಿಡ್ತಾ ಇದೀವಿ ಡಿಸೈಡ್ ಮಾಡಿದಿನಿ ನಾಳೆಯಿಂದ ನಾನು ನೀನು ಈ ಊರಲ್ಲಿ ಇರಲ್ಲ ಹೋಗ್ ಪ್ಯಾಕ್ ಮಾಡ್ಕೋ ಸಾವಿತ್ರಿ ಕೆಲಸ ಗೊತ್ತೈತೆ ನನಗೆ ನೀನು ಸಾಕೋ ಶಕ್ತಿ ನನಗಿದೆ ಈ ಮನೆಯಲ್ಲಂತೂ ಇರೋದು ಬೇಡ ಊರು ಬಿಡ್ತಾ ಇದೀವಿ ಅಷ್ಟೇ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಸತ್ಯ ನಾನು ಎಲ್ಲಿಗೂ ಬರಲ್ಲ ಇಲ್ಲಿ ಏನು ಮಾಡ್ತೀಯ ನೀನು ಈ ಊರು ಬಿಡೋದು ಬೇಡ ಎಲ್ಲರನ್ನು ಬಿಟ್ಟು ಹೋಗೋದು ಬೇಡ ಸತ್ಯ ಹೋಗಬೇಕು ಅಂತ ನಿರ್ಧಾರ ಮಾಡಾಗಿದೆ ನಿನ್ನ ಮಾತು ಕೇಳಕ್ಕೆ ನಾನು ರೆಡಿ ಇಲ್ಲ ನಾನು ಎಲ್ಲಿ ಹೋಗ್ತೀನೋ ನನ್ನ ಹಿಂದೆ ಬಾ ಅಷ್ಟೇ ಅತ್ತೆ 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 ಏನ್ ಕಾಂಚನ ಏನಾಯ್ತು ಅತ್ತೆ ನನ್ನ ಹೊಟ್ಟೆ ನೋಡಿ ಏನಾಗಿದೆ ನಿನ್ನ ಹೊಟ್ಟೆಗೆ ಸಣ್ಣಗಾಗಿಲ್ವಾ ನಾಲ್ಕು ತಿಂಗಳಲ್ಲಿ ಇತ್ತಲ್ಲ ಅಷ್ಟು ಸಣ್ಣಗಾಗಿದೆ ನನಗಂತೂ ಅನಿಸ್ತಾ ಇದೆ ನಿಮಗೆ ಅನಿಸ್ತಾ ಇಲ್ವಾ ಅತ್ತೆ ಇಲ್ಲಮ್ಮ ನನಗೇನು ಹಾಗೆ ಅನಿಸ್ತಿಲ್ವಲ್ಲ ನನ್ನ ಸಮಾಧಾನಕ್ಕೆ ಹೇಳ್ಬಿಡಿ ಅತ್ತೆ ನೆನ್ನೆ ಎಲ್ಲ ಮೈಕೈ ಎಲ್ಲ ಭಾರ ಭಾರ ಅನ್ಸೋದು ಈಗ ಭಾರ ಅಂತಲೇ ಅನಿಸ್ತಾ ಇಲ್ಲ ನೆನ್ನೆವರೆಗೂ ಹೊಟ್ಟೆಲಿ ಮಗು ಮೂಮೆಂಟ್ ಗೊತ್ತಾಗೋದು ಈಗ ಮೂಮೆಂಟ್ ಇಲ್ಲ ಅಂತ ಅನಿಸ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಹಸುವಾಗೋದು ಈಗ ನನಗೆ ಹಸುವೆ ಆಗ್ತಾ ಇಲ್ಲ ಅತ್ತೆ ನೆನ್ನೆ ರಾತ್ರಿ ಇಡೀ ನಿದ್ದೆನೇ ಇಲ್ಲ ನಡಿಬೇಕಾದ್ರೆ ಬೆನ್ನು ಬಾಗ್ತಾ ಇಲ್ಲ ಹೆಜ್ಜೆ ಭಾರ ಅನಿಸ್ತಾ ಇಲ್ಲ ಮಗು ಇರೋ ಫೀಲಿಂಗೇ ಇಲ್ಲ ಅತ್ತೆ ಐ ಆಮ್ ಟೋಟಲಿ ನಾರ್ಮಲ್ ಈ ಸಿಂಪ್ಟಮ್ಸ್ ಎಲ್ಲ ಏನನ್ನ ಸೂಚಿಸುತ್ತೆ ಅತ್ತೆ ನೀನು ಸುಮ್ಮನೆ ಬೇಡದೆ ಏನೇನೋ ಯೋಚನೆ ಮಾಡ್ತಿದ್ಯಮ್ಮ ಇಲ್ಲ ಅತ್ತೆ ನನ್ನಲ್ಲಿ ಏನೇನು ಬದಲಾವಣೆಗಳು ಆಗ್ತಿದೆ ಅದು ನನಗೆ ಗೊತ್ತಾಗಲ್ವಾ ಇನ್ನು ಏನೇನೆಲ್ಲ ಆಗ್ತಿದೆ ಗೊತ್ತಾ ಅತ್ತೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಡೆಲಿವರಿ ಪೇಯಿಂಟ್ ಬಂದಾಗ ಹೀಗೆಲ್ಲ ಆಗುತ್ತೆ ಕಾಂಚನ ನೀನೇನು ಚಿಂತೆ ಮಾಡಬೇಡ ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡಿ ಕೇಳ್ತೀನಿ ನೋಡ್ತಾರೆ ಬೇಕಾದ್ರೆ ಅವರು ಅದನ್ನೇ ಹೇಳ್ತಾರೆ ಅವರು ನಿನಗೆ ಹೇಳಿದ್ರೆ ಸ್ವಲ್ಪ ರಿಲೀಫ್ ಅನ್ಸೋದು ನೀನು ರೆಸ್ಟ್ ಮಾಡು ನಾನು ಹೋಗಿ ಫೋನ್ ಮಾಡಿ ಬರ್ತೀನಿ ಹಾ
वैशाली कांचना याको स्वल्प होट्टे इड़द अद फील आगदिया हाँ ननगू अन्स्त अल हर ऐन एक्सप्रेस इला नानवर धैर्य है या डॉक्टर ईर आता है इनेन मई हगुर अन्स्ता है तोदेनू सेरता मगु मोमेंट का याको हदरक आगे ऐनमी इमीडियेट कर्क बी तड़बे एस्ट बेग बो अस्ट वो आगे डॉक्टर नानी कर्क बर्तनी ओके वार्ड रेडी बन कांचना कांचना आस्पत्र कर्क हिनी डॉक्टर अडमिट याकते के बलवणे का नोवा इलाम्मा हटे स्वल्प सण आगे बोज्जिड़ो ट्रीटमेंट को आगतल हसवाते ना बर्तीवते हटे मगु मूमेंटे कालते ननगंत तुम गाबरी आगोयु डॉक्टर नर्मदा फोन इमीडियेट कर्क बंद अडमिट अंतर अदे कर्क हता नोशनल प्रेग्नेंसी मेंटल स्टेटस के विरुद्ध केसमता हम मेंटियाट्री क्यूबासिस इन नाकु दिन निलते आरने दिन के यूट्रस अलर्जी आगते इद्यादू कांचन गोद हत गंटेली कर्गते अस्टे मडली मगु इदे हे मेंटली डिस्टर्ब आगो चांसस् हुच्चु हिड़ीबू अथवा सत्तु होगबू सावित्री सत्य इल्लम्मा ट्रावल्स कड़े होगिदना इल्ला होगि अवनिगोंचूरु अर्जेंट कार्तिगे हेळु कांचनन इमीडियेट कर्कोंडु होगबेकु अवळिगे एनागिदेयो एनो सावित्री नगे हेल्ता हम बेग कार्तिगे केळम्मा नीन हेळोष्टक्के नाळे आगोगुत्ते अष्टेने ओंद केलस माडु नीन होगि कांचनन रेडी माडु नानु होगि सत्यन हेळ्तीनि कार्तिगेक्के सत्य 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 बेगने कार रेडी मार्कोपा इल्ली गंटी कांचन ना आस्पत्रे कर्कोंडु होगबेकु हेगे नु चूर होगायता अय्यो अदेनु अंत आमेले हेळ्तीनि निन् बेगने कार रेडी मार्को ओ सरि कांचन प्राण ओत्ते इडो समय बंदागिदे ನನ್ನ ಇಡಿ ಬದುಕನ್ನ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿ ಹೊರಡ್ತಾ ಇದೀನಿ ನನ್ನನ್ನ ಕರ್ಕೊಂಡು ವಿನುತನ ಉಳಿಸು ನನ್ನವರಿಗೆ ದುಃಖ ಬರಸೋ ಶಕ್ತಿ ಕೊಡು ನನ್ನ ಮಗಳ ಜವಾಬ್ದಾರಿ ನಿಂದೆ मग बर समय शुरुआत हेरगे समय तौंद आगदे मग नि मडल नग्नता तक नू तौंद आगल विनता आरती तटे इट बर्ती ने नन हेरगे समय जो अक अंत बंदे अक् ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಬನ್ನಿ ಏನಾಯ್ತು ವಿನತಾ ಆತಂಕನಾ
ಹೌದು. ಯಾಕೆ ನೀವು ನನ್ನ ಜೊತೆಗೆ ಹಾಸ್ಪಿಟಲ್ಗೆ ಬರ್ತಿದ್ದೀರಾ? ಬರ್ತೀನಿ, ಇಂಥ ಸಮಯದಲ್ಲಿ ತಾನೇ ನಾನು ನಿಮ್ಮ ಜೊತೆಗಿರಬೇಕು. ಅತ್ತೆನೂ ಬರ್ತಾ ಇದ್ದಾರೆ, ಅಮ್ಮನೂ ಬರಬಹುದು. ಅವರೆಲ್ಲ ಇದ್ರೂ ನಾನಿದ್ದಾಗ ಆಗತ್ತಾ? ಆದರೆ ಮಗು ಆಗ್ತಿರೋದು ನನಗೆ. ಡಾಕ್ಟರ್ ಬೇಗ ಬನ್ನಿ ಅಂತ ಹೇಳಿದಾರಂತೆ, ನಡಿ ಹೋಗೋಣ. ನನ್ನನ್ನು ಒಬ್ಳನ್ನೇ ಕಳಿಸ್ಕೊಡಿ ಸಾಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಬಾ ವಿನುತ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದು ಒಂದೇ, ತೊಂದರೆಗಳನ್ನ ನಾನಾಗಿ ನಾನೇ ಮೈ ಮೇಲೆ ಹೇಳ್ಕೊಳ್ಳೋದು ಒಂದೇ. ಖಂಡಿತ ನನ್ನಿಂದ ನಿಂಗೆ ತೊಂದರೆ ಆಗಲ್ಲ ವಿನುತ. ಮಾತುಗಳಿಗೆ ಆಯಸ್ ಕಮ್ಮಿ. ಮನಸ್ಸಿಂದ ಹೇಳ್ತಿದ್ದೀನಿ, ಅದು ಪರಿಶುದ್ಧವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ವಿನುತ. ಯಾರಿಗೆ ಯಾರು ಅರ್ಥ ಆಗಲ್ಲ, ಅರ್ಥ ಮಾಡ್ಕೋತಾರೆ, ಅರ್ಥ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನನ್ನ ಮೇಲೆ ನಂಬಿಕೆ ಕಳ್ಕೋಬೇಡ ವಿನುತ. ಯಾಕೆ ಹೀಗ್ ಮಾಡ್ತಿದ್ಯ? ಅಕ್ಕ ಅಂತ್ಯ, ತಾಯಿ ಅಂತ್ಯ, ಶತ್ರು ತರ ನೋಡ್ತೀಯ. ನಿನ್ ಜೊತೆಗೆ ಬರ್ತೀನಿ, ನನ್ನೂ ಕರ್ಕೊಂಡು ಹೋಗು. ನನ್ನ ಅವಶ್ಯಕತೆ ಇದೆ ಅಲ್ಲಿ. ನಿಮ್ಮ ಮೇಲೆ ನನ್ನ ಪ್ರೀತಿನೂ ಇದೆ, ದ ಸೇಮ್ ಟೈಮ್ ಅನುಮಾನನೂ ಇದೆ. ನನಗೆ ಗೊತ್ತಿಲ್ಲ ನಾನು ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀನಿ ಅಂತ. ನೋಡಿ, ನಿಮಗೆ ಕಾಲು ಹಿಡಿದ್ಬೇಕಾದ್ರೆ ಬೇಡ್ಕೋತೀನಿ, ದಯವಿಟ್ಟು ನನ್ನ ಜೊತೆಗೆ ಬರಬೇಡಿ ಪ್ಲೀಸ್. ನಾನು ಮತ್ತೆ ಮತ್ತೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮಿಂದ ನನಗೆ ಪ್ರಾಣ ಭಯ ಇದೆ. ನಾನು ಹೆರಿಗೆ ಆಗಿ ನನ್ನ ಮಗು ನನ್ನ ಕೈಗೆ ಸೇರೋವರೆಗೂ ನೀವು ನಿಮ್ಮ ಮುಖನ ತೋರಿಸ್ಬೇಡಿ, ನನ್ನ ಜೊತೆ ಬರಬೇಡಿ. ಏನೂ ಆಗಲ್ಲ, ಹೆದ್ರಿಬಿಡ ಕಾಂಚನ, ಏನೂ ಆಗಲ್ಲ. ನೋಡು ಹಿಂಗೆ ಕುಟ್ಕೋ, ನಾನು ಒಂದು ನಿಮಿಷ ವಿಚಾರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ನರ್ಮದ್ ಅವ್ರು ಇದ್ದಾರೆ ಮೇಡಮ್, ಅವ್ರು ರೌಂಡ್ಸ್ ಹೋಗಿದ್ದಾರೆ, ಏನಾಗಬೇಕಾಯ್ತು? ನನ್ನ ಹೆಸರು ವೈಶಾಲಿ ಅಂತ, ನನ್ನ ಸೊಸೆನ ಅಡ್ಮಿಟ್ ಮಾಡಬೇಕಿತ್ತು. ಕಾಂಚನ ಅಂತನಾ ಪೇಷಂಟ್ ನಿಮ್ಮ? ಹೌದು. ಡಾಕ್ಟರ್ ನರ್ಮದ ಅವರು ಫೋನ್ ಮಾಡಿ ಹೇಳಿದ್ದಾರೆ ವಾರ್ಡ್ ನಂಬರ್ 102 ಹೋಗ್ಬೋದು. ಆಗಲಿ, ಥ್ಯಾಂಕ್ ಯು. ಕಾಂಚನ ಬಾ. ಮೂರು ದಿನದ ಬದುಕಲ್ಲಿ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಅಂತ್ಯ. ದೇವ್ರ ಹೇಳಿದನಲ್ಲ ಅಂತ ನಾವು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಅದಕ್ಕೆ 108 ವಿಘ್ನಗಳನ್ನ ತಂದಿಡ್ತೀಯ. ನನ್ ಒದ್ದಾಟ ನಿನ್ಗೆ ಅರ್ಥನೇ ಆಗ್ತಿಲ್ವಾ? ವಿನುತಕ್ಕೆ ಯಾಕೆ ನನ್ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದೆ? ಈಗ ನಾನು ಏನ್ ಮಾಡ್ಬೇಕು ಅಂತ್ಯ? ಹೇಳಿ ಸಾವಿತ್ರಿ, ಕಾಂಚನನ್ನ ಅಡ್ಮಿಟ್ ಮಾಡ್ಕೊಂಡಾಗಿದೆ. ಮುಂದೆ ಏನ್? ಮುಂದೆ ಮುಂದೆ ಏನು ಅನ್ನೋದನ್ನ ನೀವೇ ಹೇಳ್ಬೇಕು. ಹೆರಿಗೆ ಮಾಡಿಸಿ ಅವಳ ಕೈಗೆ ಗಂಡ್ಮಗುನ ಕೊಡಿ. ತಮಾಷೆ ಮಾಡ್ತಿದ್ದೀರಾ ಸಾವಿತ್ರಿ? ಯಾವ ಲೆಕ್ಕದಲ್ಲಿ ಅವತ್ತು ಗಂಡ್ಮಗು ಆಗುತ್ತೆ ಅಂತ ಹೇಳಿ ಕಳ್ಸಿದ್ರಿ? ಆವತ್ತೇ ಹೇಳಿದ್ನಲ್ಲ ಸಾವಿತ್ರಿ, ಪರಿಸ್ಥಿತಿ ಒತ್ತಡಕ್ಕೆ ಒಳಗಾಗಿ ಹೇಳಿದೆ ಅಂತ. ಕನಸುಗಳನ್ನ ಹುಟ್ಟಿಸೋದು ತುಂಬಾ ಸುಲಭ ಡಾಕ್ಟ್ರೆ. ಎಷ್ಟು ಸುಲಭದಲ್ಲಿ ಹೇಳಿದ್ರಿ ಅವತ್ತು ವಿನುತನ್ ಗಂಡ್ಮಗು ಆಗುತ್ತೆ ಅಂತ? ಈಗ ಅವಳಿಗೆ ಹೆರಿಗೆ ಮಾಡಿ ಒಂದು ಗಂಡ್ಮಗುನ ಅವಳ ಕೈ ಕೊಡಿ.
ಸಾವಿತ್ರಿ, ಡೆಲಿವರಿ, ಮಗು ಇದೆಲ್ಲ ಮ್ಯಾಜಿಕ್ ಅಲ್ಲ. ಮತ್ಯಾವ ಧೈರ್ಯದ ಮೇಲೆ ಗಂಡ ಮಗು ಆಗುತ್ತೆ ಅಂತ ಹೇಳಿದ್ರಿ? ನನ್ನ ಹೆರಿಗೆ ಮಾಡ್ಸಿ ಅಂದ್ರೆ ಅದಕ್ಕೂ ಆಗಲ್ಲ ಅಂತೀರಿ. ಎಲ್ಲಿಂದ ಬರುತ್ತೆ ಮಗು? ಮಗು ಬೇಕಾ? ನನಗೆ ಹೆರಿಗೆ ಮಾಡ್ಸಿ. ನೋ ವೇ ಸಾವಿತ್ರಿ, ಪ್ರಾಣ ಉಳಿಸೋದಷ್ಟೇ ನನ್ನ ಕೆಲಸ. ಪ್ರಾಣ ತೆಗೆಯೋದಲ್ಲ. ವೃತ್ತಿ ಧರ್ಮಕ್ಕೆ ನಾನು ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಅದೆಲ್ಲದಕ್ಕಿಂತ ಮಾನವೀಯತೆ ದೊಡ್ಡದು. ಮಾನವೀಯತೆ ಆದ್ಮೇಲೆ ಬದ್ಧತೆ, ವೃತ್ತಿ ಧರ್ಮ ಎಲ್ಲ. ಮಾಡ್ತೀರಾ ಹೆರಿಗೆನ? ಸಾಧ್ಯನೇ ಇಲ್ಲ. ನಾನು ಆಪರೇಟ್ ಮಾಡಿದ್ರೆ ನಿಮ್ ಜೀವ ಹೋಗುತ್ತೆ ಸಾವಿತ್ರಿ. ನಿಮಗೆ ಜೈಲ್ ಆಗುತ್ತಲ್ಲ ಡಾಕ್ಟ್ರೆ. ವಿವರವಾಗಿ ಹೇಳ, ವಿನುತನ್ಗೆ ಮಗು ಆಗದಿದ್ರೆ ಅವಳ ಪ್ರಾಣ ಹೋಗುತ್ತೆ. ಯಾಕೆ ಹೇಳಿ? ವಿನುತನ್ಗೆ ಮಗು ಆಗುತ್ತೆ ಅಂತ ನೀವೇ ಅವಳನ್ನ ನಂಬಿಸಿದಿರಿ. ನಿಜಾನ ಅವಳಿಂದ ಮುಚ್ಚಿಟ್ಟಿದ್ದೀರಿ. ಗಂಡು ಮಗು ಆಗುತ್ತೆ ಅಂತ ರಿಪೋರ್ಟ್ ಕೊಟ್ಟಿದ್ದೀರಿ. ಭ್ರಮೆಯಲ್ಲಿದ್ದೆ ಈ 9 ತಿಂಗಳು ಅಂತ ವಿನುತನ್ ಗೊತ್ತಾದ್ರೆ ಅವಳ ಪ್ರಾಣ ಹೋಗುತ್ತೆ. ಅದಕ್ಕೆ ನೀವೇ ಕಾರಣ ಆಗ್ತೀರಿ. ಆಗ ನಿಮಗೆ ಜೈಲ್ ಆಗುತ್ತೆ. ಯೋಚನೆ ಮಾಡಿ, ಜೈಲ ನನ್ನ ಹೆರಿಗೆನ? ಸಾವಿತ್ರಿ, ನೀವ ಈ ಮಾತಾಡ್ತಿರೋದು? ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಜೈಲ ನನ್ನ ಹೆರಿಗೆನ? ಸಾವಿತ್ರಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಲಿಸನ್ ಟು ಮೀ. ನಿರ್ಧಾರ ಮಾಡಿ ನೀವೇ ಫೋನ್ ಮಾಡಿ. ಹಲೋ ಸಾವಿತ್ರಿ, ಸಾವಿತ್ರಿ, ಏನ್ ನರ್ಮದಾ, ಎಂತ ಎಮೋಷನಲ್ ಸಿಕ್ಕಾಕೊಂಡಿದ್ದೀರಾ? ಹೌದು ಡಾಕ್ಟರ್, ಫಸ್ಟ್ ಟೈಮ್ ಸಾವಿತ್ರಿನ ಮೀಟ್ ಮಾಡಿದಾಗ ನಾನೊಬ್ಬ ಡಾಕ್ಟರ್ ಅನ್ನೋದನ್ನ ಮರ್ತು ಬಿಟ್ಟೆ ಅನ್ಸುತ್ತೆ. ಓಹ್, ಎಂತ ವಿಪೋಕಕ್ಕೆ ಸಿಕ್ಕಾಕೊಂಡಿದ್ದೀರಾ? ಪ್ರಾಣ ಉಳಿಸ್ಬೇಕಾಗಿದ್ದು ನಾವು ಪ್ರಾಣ ತೆಗೆಯೋ ಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಬಾರ್ದು ಅಂತಾನೆ ನಾನು ನಿಮ್ಮನ್ನ ಕರೆಸಿದ್ದೆ. ಒಂದು ನಿಮಿಷ ಇರಿ. ಈ ಫೈಲ್ ತಗೊಳ್ಳಿ ಡಾಕ್ಟರ್. ಡಾಕ್ಟರ್, ಇದು ಕಾಂಚನಂಗೆ ಸಂಬಂಧಪಟ್ಟಿರೋ ಫೈಲ್. ಪ್ರತಿ ಸರ್ತಿ ಅವಳು ರೆಗ್ಯುಲರ್ ಚೆಕಪ್ಗೆ ಬಂದಾಗಲೂ ಕೆಲವೊಂದು ಫ್ಯಾಕ್ಟ್ಸ್, ಫಿಸಿಕಲ್ ವೇರಿಯೇಷನ್ಸ್ಗಳನ್ನು ನೋಟ್ ಮಾಡಿಟ್ಟಿದ್ದೀನಿ ನಿಮ್ಮ ರೆಫರೆನ್ಸ್ಗೆ ಇರಲಿ ಅಂತ. ನಿಮ್ಮ ಟ್ರೀಟ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಕಾಂಚನ ರಿಯಾಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು, ಇಲ್ಲ ಅಂದರೆ ಕಷ್ಟ. ಡಾಕ್ಟರ್, ಒಂದೇ ಅಟೆಂಪ್ಟ್ನಲ್ಲಿ ಸೈಕಿಯಾಸಿಸ್ ಟ್ರೀಟ್ಮೆಂಟ್ನ ನಡೆಸೋದಕ್ಕಾಗೋದಿಲ್ವಾ? ಈ ಕೇಸ್ ಶೀಟ್ ನೋಡಿದ್ರೆ ಕಷ್ಟ ಇದೆ. ಸೆಕೆಂಡ್ ಥಿಂಗ್, ಆಕೆಗೆ ಇನ್ನೊಬ್ರು ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅಂತ ಗೊತ್ತಾದರೆ ಅನುಮಾನ ಶುರುವಾಗತ್ತೆ. ಅವಳಿಗೆ ಹೊಟ್ಟೆ ಕರಗೋದಕ್ಕೆ ಶುರುವಾಗಿದೆ. ನೋಷನಲ್ ಪ್ರೆಗ್ನೆನ್ಸಿ ಫೀಚರ್ಸು ಅವಳನ್ನು ಕಾನ್ಷಿಯಸ್ ಮಾಡಿದ್ರೆ ಕಷ್ಟ. ಕಾಯಿಲೆ ಲಕ್ಷಣಗಳಿಗೆ ಹೆದರಿ ರಂಪ ಮಾಡೋ ಪೇಷೆಂಟ್ಸು ಇದ್ದಾರೆ. ಈಗ ಏನು ಮಾಡೋದು ಡಾಕ್ಟರ್? ಎರಡೂ ಕಡೆ ತುಂಬ ಕಷ್ಟ ಇದೆ. ಸಾವಿತ್ರಿಗಿನ್ನು 7 ತಿಂಗಳು ಆಗಲೇ ಆಪರೇಟ್ ಮಾಡಿ ಅಂತ ಕೂತಿದ್ದಾರೆ. ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ತೀರಿ. ನಮ್ಗೊಳ್ತಿರೋದು ಒಂದೇ ದಾರಿ, ಸೈಕಿಯಾಸಿಸ್ ಬೇಸಸ್ ಮೇಲೆ ಕಾಂಚನನ ಮನಸ್ಸನ್ನು ಸರಿ ಮಾಡೋದು, ಇಲ್ಲ ರೀಅರೇಂಜ್ ಮಾಡೋದು. ಸರಿ ಆಯಿತು, ಕೌನ್ಸಿಲಿಂಗ್ ಎಲ್ಲ ರೆಡಿ ಮಾಡಿ. ಹೇಳಿ ಶರ್ಮಿಳಾ, ಹೇಗಾದರೂ ಮಾಡಿ ಸಾವಿತ್ರಿ ಉಳಿದ್ರೆ ನನಗಷ್ಟೇ ಸಾಕಾಗಿದೆ. ಕೌನ್ಸಿಲಿಂಗ್ಗೆ 2 ಸತ್ತಿರೋ ಶಿಶು ಬೇಕು. ಸತ್ತೋದ ಶಿಶುನ? ಹೌದು. ಕಾಂಚನನ್ನ ವಾಸ್ತವ ಕರ್ಕೊಂಬರೋದು ತುಂಬ ಕಷ್ಟ ಇದೆ. ಮೇಡಮ್ ಬನ್ನಿ. ಎಲ್ಲಿಗೆ? ಡಾಕ್ಟರ್ ನರ್ಮದಾ ಅವ್ರು ಕರೀತಿದ್ದಾರೆ. ಯಾಕೆ ಕರೀತಿದ್ದಾರೆ? ಕೌನ್ಸಿಲಿಂಗ್ ರೂಮ್ಗೆ. ಏನು ಕೌನ್ಸಿಲಿಂಗು? ಯಾಕೆ? ನಂಗೆ ಗೊತ್ತಿಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಮೇಡಮ್. ಹಾಗೆಲ್ಲ ಬರೋಕ್ಕಾಗಲ್ಲ, ಡಾಕ್ಟರ್ ಬೇಕಾದ್ರೆ ಇಲ್ಲಿಗೆ ಬರಲಿ. ಡಾಕ್ಟರ್ ಆಲ್ರೆಡಿ ಕೌನ್ಸಿಲಿಂಗ್ ರೂಮಲ್ಲಿದ್ದಾರೆ, ನೀವು ಬನ್ನಿ ಮೇಡಮ್. ಆಯಿತು. ಏನಾಯ್ತು ಕಾಂಚನ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕೌನ್ಸಿಲಿಂಗ್ ಅಂತ ಕರ್ಕೊಂಡು ಹೋಗ್ತಾ ಇದಾರತ್ತೆ. ಕೌನ್ಸಿಲಿಂಗಾ? ಅಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ವಲ್ಲ, ಯಾಕೆ? ಪೇಷಂಟ್ ಕಂಡೀಷನ್ ನೋಡಿ ಸಡನ್ ಆಗಿ ಡಿಸಿಷನ್ ತಗೊಂಡ್ರು ಡಾಕ್ಟ್ರು. ಅಂತದ್ದು ಏನಾಗಿದೆ ಕಾಂಚನಂಗೆ? ಡಾಕ್ಟರ್ಗೆ ಗೊತ್ತು ಮೇಡಮ್.
ಅಯ್ಯೋ ನಿಮಗೂ ಗೊತ್ತಿರಬೇಕಲ್ವಾ, ನೀನೇ ತಾನೇ ಅವ್ರಿಗೆ ಡೆಲಿವರಿನಲ್ಲಿ ಅಸಿಸ್ಟ್ ಮಾಡೋ ನರ್ಸ್. ಡಾಕ್ಟರ್ ಕರ್ಕೊಂಬ ಅಂದ್ರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮೇಡಮ್. ಅರೆ ಕೌನ್ಸಿಲಿಂಗ್ ಯಾಕೆ ಮಾಡ್ತಿದಾರೆ, ಎಲ್ಲಿ ಮಾಡೋದಿದು? ಇಲ್ಲೇ ಡಾರ್ಕ್ ರೂಮಲ್ಲಿ. ಒಂದು ನಿಮಿಷ ನಿಂತ್ಕೊಳ್ಳಮ್ಮ. ಕೌನ್ಸಿಲಿಂಗ್ ಮಾಡೋದು ಮೆಂಟಲಿ ವೇರಿಯೇಷನ್ ಇರೋ ಅಂತ ಪೇಷಂಟ್ಗೆ ಮಾತ್ರ. ಅಂಥದ್ದು ಏನಾಗಿದೆ ಕಾಂಚ ನನಗೀಗ? ಲೇಟ್ ಆಗ್ತಿದೆ ಬಿಡಿ ಮೇಡಮ್. ಒಂದು ನಿಮಿಷ ಅಲ್ಲಮ್ಮ, ನಾನು ಅವಳನ್ನ ಅಡ್ಮಿಟ್ ಮಾಡಿ ಇನ್ನ 1 hour ಕೂಡ ಆಗಿಲ್ಲ. ಯಾವುದೇ ಡಾಕ್ಟರ್ ಒಂದು ಟೆಸ್ಟ್ ಕೂಡ ಮಾಡಿಲ್ಲ. ಅವ್ರ ಸಿಚುವೇಶನ್ ಏನು ಅಂತ ನಾನು ಬರೀ ಫೋನಲ್ಲಿ ಹೇಳಿರೋದು ಅಷ್ಟೇ. ರೆಗ್ಯುಲರ್ ಆಗಿ ಚೆಕಪ್ ಮಾಡೋ ಡಾಕ್ಟರ್ಸ್ ಬಂದು ವಿಚಾರಿಸಲಿಲ್ಲ, ಮಾಡಲಿಲ್ಲ, ಏನೂ ಇಲ್ಲ. ಇದಕ್ಕಿದಾಗೆ ಕೌನ್ಸಿಲಿಂಗ್ ಅಂದ್ರೆ ಏನರ್ಥ? ಎಲ್ಲಿದ್ದಾರೆ ಡಾಕ್ಟರ್ ನನ್ನ ಮಾತ್ರ ನಾನು ಮಾತಾಡಬೇಕು. ಮೇಡಮ್ ನೀವು ಅಲ್ಲಿ ಬರೋ ಹಾಗಿಲ್ಲ ಮೇಡಮ್. ಯಾಕೆ ಬರೋ ಹಾಗಿಲ್ಲ? ನಾನು ಅವಳ ಅತ್ತೆ, ಬಂದೆ ಬರ್ತೀನಿ ನಾನು. ಮೇಡಮ್ ಡಾಕ್ಟರ್ ನೀವು ಬರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ವಿಷಯ ಏನು ಅಂತ ತಿಳ್ಕೊಳ್ಳೋದು ಬೇಡವಾ ನಾನು? ಮೇಡಮ್ ಕೌನ್ಸಿಲಿಂಗ್ ಆಗಿ ರಿಪೋರ್ಟ್ ಬರಲಿ ಮೇಡಮ್, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ವಾ?